बंद के जय कर्नाटक संघटने बेंबल घोषणे माडिदारे। जय कर्नाटक संघटने बेंगलूरिनल्ली रैलु तडे चळवळियन्नु कूड हम्मिकोळ्ळलागिदे। यस, ರೈಲಿಗೆ ಅಡ್ಡಗಟ್ಟಿ ತಡೆದು ಕೇಂದ್ರ ಸರ್ಕಾರಕ್ಕೆ ಸಂದೇಶ ರವಾನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ। ಬೆಂಗಳೂರಿನಲ್ಲಿ ಜಯ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷ ಜಗದೀಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಾವೇರಿ ವಿಚಾರವನ್ನ ಬಗೆಹರಿಸಬೇಕು। ರಾಜ್ಯದ ಎಲ್ಲಾ 28 ಸಂಸದರು ಬಾಯಿ ಮುಚ್ಚಿ ಕುಳಿತಿದ್ದಾರೆ। ಬಿಜೆಪಿ ನಾಯಕರು ಕೇಂದ್ರದ ನಾಯಕರ ಗಮನ ಸೆಳೆಯಬೇಕು। ಇನ್ನು ಇದೇ ವೇಳೆ ರಾಜ್ಯ ಸರ್ಕಾರ ಕಠಿಣ ನಿಲುವನ್ನು ಕೂಡ ತಾಳಬೇಕು। ನಮ್ಮ ಬೆಂಗಳೂರು ಸೇರಿದ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರಿನ ಕೊರತೆ ಇದೆ। ಹೀಗಾಗಿ ಬೆಂಗಳೂರು ಬಂದ್ ಆಚರಿಸಿ ಸಂದೇಶ ರವಾನಿಸ್ತೀವಿ ಅಂತ ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲರೂ ಒಗ್ಗಟ್ಟಾಗಿ ಎರಡು ಸಂಘಟನೆಗಳು ನಾವು ಆಚರಿಸುತ್ತಾ ಇದೀವಿ। ಈ ಒಂದು ಬಂದನ ಸಂಘಟನೆಗಳಿಗೆ ಜಯ ಕರ್ನಾಟಕ ಜೊತೆ ಇರುತ್ತೆ ಅಂತ ಕೂಡ ಇದೆ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ನಾಳೆ ಬೆಂಗಳೂರು ಬಂದ್ ಗೆ ಈಗಾಗಲೇ ರೈತ ಸಂಘಟನೆಯವರು ಏನು ಕರೆ ಕೊಟ್ಟಿದ್ದಾರೆ। ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ನಾಳಿನ ಬಂದ್ ಗೆ ಕರೆ ಕೊಡಲಾಗಿದೆ। ಇದಕ್ಕೆ ಒಂದಷ್ಟು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿಲ್ಲ। ಆದರೆ ಜಯ ಕರ್ನಾಟಕ ಸಂಘಟನೆ ನಮ್ಮ ಬೆಂಬಲ ನಾಳಿನ ಬಂದ್ ಗೆ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ। ಜಯ ಕರ್ನಾಟಕದಿಂದ ನಾಳೆ ಬೆಂಗಳೂರಿನಲ್ಲಿ ರೈಲು ತಡೆ ಚಳವಳಿಯನ್ನು ಕೂಡ ಹಮ್ಮಿಕೊಳ್ಳತಾ ಇದೀವಿ ಅಂತ ಹೇಳಿದ್ದಾರೆ। ರೈಲಿಗೆ ಅಡ್ಡಗಟ್ಟಿ ತಡೆದು ಕೇಂದ್ರ ಸರ್ಕಾರಕ್ಕೆ ಸಂದೇಶ ರವಾನೆ ಕೂಡ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಜಯ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಜಗದೀಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರಬಹುದು ಕಾವೇರಿ ವಿಚಾರವನ್ನ ಬಗೆಹರಿಸಬೇಕು ಈ ಕೂಡಲೇ। ರಾಜ್ಯದ ಎಲ್ಲ 28 ಸಂಸದರು ಏನಿದ್ದಾರೆ ಇವರೆಲ್ಲ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿದ್ದಾರೆ, ಮಾತಾಡ್ತಾ ಇಲ್ಲ। ಈ ಬಗ್ಗೆ ಬಿಜೆಪಿ ನಾಯಕರು ಅಥವಾ ಬಿಜೆಪಿ ಸಂಸದರು ಏನಿದ್ದಾರೆ ಅವರು ಕೇಂದ್ರದ ನಾಯಕರ ಗಮನ ಸೆಳೆಯುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕು ಅಂತ ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ ಜಯ ಕರ್ನಾಟಕ ಸಂಘಟನೆಯಿಂದ। ಇನ್ನು ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕೂಡ ಕಠಿಣ ನಿಲುವನ್ನ ತಾಳಬೇಕು। ನಮ್ಮ ಬೆಂಗಳೂರು ಸೇರಿದಂತ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಈಗಾಗಲೇ ನೀರಿನ ಕೊರತೆ ಎದುರಾಗ್ತಾ ಇದೆ। ಹೀಗಾಗಿ ಬೆಂಗಳೂರು ಬಂದ್ ಆಚರಿಸಿ ಅನ್ನೋ ಸಂದೇಶವನ್ನ ನಾವು ರವಾನಿಸ್ತಾ ಇದ್ದೀವಿ। ಕನ್ನಡಪರ ಸಂಘಟನೆಗಳಾಗಿರಬಹುದು ರೈತ ಸಂಘಟನೆಗಳು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ನಾವು ಅಂತ ಎರಡೂ ಸಂಘಟನೆಗಳು ಈ ಬಂದನ್ನ ಒಂದು ಏನು ಎರಡೂ ಸಂಘಟನೆಗಳು ಬಂದ್ ಗೆ ಕರೆ ಕೊಟ್ಟಿವೆ। ಈ ಬಂದ್ ಗೆ ನಮ್ಮ ಬೆಂಬಲ ಇರುತ್ತೆ ಅಂತ ಜಯ ಕರ್ನಾಟಕ ಸಂಘಟನೆಯವರು ಹೇಳಿಕೆ ಕೊಟ್ಟಿದ್ದಾರೆ। ಬೆಂಗಳೂರು ಬಂದ್ ವಿಚಾರ ಇನ್ನೂ ಮುಗಿಯದ ಗೊಂದಲ ಆಗಿಬಿಟ್ಟಿದೆ। ಬೆಂಗಳೂರು ಬಂದ್ ಇರುತ್ತಾ ಅಥವಾ ಯಾರ್ಯಾರು ಇದಕ್ಕೆ ಬೆಂಬಲ ಘೋಷಿಸ್ತಾರೆ ಇಲ್ಲ ಅಂತ ಹೇಳಿ ಬಂದ್ ಗೆ ಬೆಂಬಲ ಹಿಂಪಡೆದಿದ್ದಾರೆ ಹೋಟೆಲ್ ಮಾಲೀಕರ ಸಂಘದವರು। ನಾಳೆಯ ಬೆಂಗಳೂರು ಬಂದ್ ಗೆ ಬೆಂಬಲವನ್ನ ನೀಡಿದ್ರು ನೋಡಿ, ಈ ನಾಳಿನ ಬೆಂಬಲ ಎಲ್ಲರೂ ನೀಡಿದ್ರು, ಈಗ ಎಲ್ಲರೂ ಬೆಂಬಲವನ್ನ ವಾಪಸ್ ಪಡೆದುಕೊಳ್ತಾ ಇದ್ದಾರೆ ಒಬ್ಬೊಬ್ಬರಾಗಿ। ಒಂದ್ ಕಡೆ ಓಲಾ ಉಬರ್ ಸಂಘಟನೆಯವರು ಕೂಡ ಬೆಂಬಲ ಕೊಟ್ಟಿದ್ರು, ಮತ್ತೊಂದು ಕಡೆ ಬೇರೆ ಬೇರೆ ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಟ್ಟಿದ್ರು, ಈಗ ಒಬ್ಬೊಬ್ಬರಾಗೇ ತಮ್ಮ ತಮ್ಮ ಬೆಂಬಲವನ್ನು ವಾಪಸ್ ಪಡೀತಾ ಇದ್ದಾರೆ। ಇದು ಯಾವ ಕಾರಣಕ್ಕೆ ನಾಳೆಯ ಬೆಂಗಳೂರು ಬಂದ್ ಗೆ ನೀಡಿದ ಬೆಂಬಲ ವಾಪಸ್ ಪಡೆಯಲಾಗ್ತಾ ಇದೆ? ಗೊಂದಲ ಇದ್ದ ಕಾರಣ ಹೋಟೆಲ್ ಮಾಲೀಕ ಸಂಘ ವಾಪಸ್ ಪಡೀತಾ ಇದ್ದಾರೆ। ಬಂದ್ ಗೆ ಹೋಟೆಲ್ ಬಂದ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಪಿಸಿ ರಾವ್। ಇದೀಗ ಬೆಂಗಳೂರು ಬಂದ್ ಗೆ ನೀಡಿದ ಬೆಂಬಲವನ್ನ ವಾಪಸ್ ಪಡೆದಿದ್ದಾರೆ। ಬೆಂಗಳೂರು ಬಂದ್ ವಾಪಸ್ ಪಡೆದಿರೋದಾಗಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಮಾಹಿತಿಯನ್ನು ಕೊಟ್ಟಿದ್ದಾರೆ। ಸೊ ಒಂದಷ್ಟು ಗೊಂದಲ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ। ಅದೇ ಕಾರಣಕ್ಕೋಸ್ಕರ ನಾವು ಹೋಟೆಲ್ ಸಂಘದವರು ಕೊಟ್ಟಂತಹ ಬೆಂಬಲವನ್ನು ವಾಪಸ್ ಪಡೀತಾ ಇದ್ದೀವಿ ಅಂದರೆ ಆಸ್ ಇಟ್ ಈಸ್ ನಾಳೆ ಎಲ್ಲ ಬಸ್ಗಳಿರುತ್ತೆ ಅಂದರೆ ಕ್ಯಾಬ್ಗಳಿರುತ್ತೆ ಆಟೋ ಓಲಾ ಊಬರ್ ಇರುತ್ತೆ ಟ್ಯಾಕ್ಸಿಗಳಿರುತ್ತೆ ಅದ್ರ ಜೊತೆ ಜೊತೆಗೆ ಹೋಟೆಲ್ ಕೂಡ ನಾಳೆ ತೆರೆದಿರುತ್ತೆ। ಹೋಟೆಲ್ ತೆರೆದಿರಲ್ಲ ಅನ್ನೋ ಮಾಹಿತಿ ಇತ್ತು, ಯಾಕಂದರೆ ಇವರು ಕೂಡ ಸಂಘಟನೆಯವರು ಕೂಡ ಹೋಟೆಲ್ ಸಂಘದವರು ಕೂಡ ಬೆಂಬಲವನ್ನು ಸೂಚಿಸಿದರು। ಬೆಂಬಲ ಸೂಚಿಸಿದ್ರು ಇನ್ ದ ಸೆನ್ಸ್ ಹೋಟೆಲ್ಗಳು ನಾಳೆ ಬಂದ್ ಆಗಿರುತ್ತೆ ಅಂತ ಹೇಳಲಾಗ್ತಾ ಇತ್ತು। ಆದರೆ ಒಂದಷ್ಟು ಇವರಲ್ಲೇ ಗೊಂದಲ ಇರೋ ಕಾರಣಕ್ಕೋಸ್ಕರ ನಾವು ಹೋಟೆಲ್ ಸಂಘಟನೆಯವರು ಈ ಒಂದು ಬಂದ್ಗೆ ಕೊಟ್ಟ ಬೆಂಬಲವನ್ನು ವಾಪಸ್ ಪಡೀತಾ ಇದ್ದೀವಿ, ಎಂದಿನಂತೆ ನಾಳೆ ಹೋಟೆಲ್ಗಳು ತೆರೆದಿರುತ್ತೆ ಅಂತೇಳಿ ಹೋಟೆಲ್ ಸಂಘಟನೆ ಮಾಲೀಕರ ಸಂಘದ ಅಧ್ಯಕ್ಷರಾದ ಪಿಸಿ ರಾವ್ ಮಾಹಿತಿಯನ್ನ ಕೊಟ್ಟಿದ್ದಾರೆ।
ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಏನ್ ನಡೀತಾ ಇದೆ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈ ಬಂದ್ ಮಾಡೋದ್ರಲ್ಲೂ ಒಂದು ರಾಜಕೀಯ ನಡೀತಾ ಇದೆಯಾ? ರೈತ ಸಂಘಟನೆಗಳು ಈಗ ಹೋಟೆಲ್ ಸಂಘಟನೆಯ ಮಾಲೀಕರ ಸಂಘಟನೆ ಅಧ್ಯಕ್ಷ ಪಿಸಿ ರಾವ್ ಹೇಳ್ತಿದ್ದಾರೆ, ನಾವು ಕೊಟ್ಟ ಬೆಂಬಲ ವಾಪಸ್ ಪಡೆದುಕೊಳ್ತಾ ಇದ್ದೀವಿ ಅಂತ. ಆ ಕಡೆ ಜಯ ಕರ್ನಾಟಕ ಸಂಘಟನೆಯವರು ನಮಗೆ ನಮ್ಮ ಒಂದು ಬೆಂಬಲ ಇದ್ದೇ ಇರುತ್ತೆ ನಾಳಿನ ಬಂದ್ಗೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಗೊಂದಲ ಏರ್ಪಡ್ತಾ ಇದೆ? ಏನಾಗ್ತಿದೆ ಫಸ್ಟ್ ಆಫ್ ಆಲ್ ಅಂತ ಸಿಪಾ, ನಾವಿಲ್ಲಿ ನಾವು ಎರಡು ರೂಪದಲ್ಲಿ ನೋಡಬೇಕು. ಯಾಕಂದ್ರೆ ಒಂದ್ ಕಡೆ ಕುರುಬುರು ಶಾಂತಕುಮಾರ್ ಸತತ 15 ದಿನಗಳಿಂದಲೂ ಕೂಡ ಕಾವೇರಿ ನೀರು ನಮ್ದು 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 ಎನ್ನುವಂತ ನಿಟ್ಟಲ್ಲಿ ಮಂಡ್ಯ ಕಡೆ ಬಂದ್ ಮಾಡ್ತಿದ್ರು, ಮದ್ದೂರು ಕಡೆ ಸೇರಿದೆ, ಮೈಸೂರು ಕಡೆ ಸೇರಿದಂತೆ ರಾಮನಗರ ಎಲ್ಲವನ್ನು ಕೂಡ ಬಂದ್ ಮಾಡುವಂತ ಕೆಲಸ ಆಗಿತ್ತು. ಯಾಕಂದ್ರೆ ಕರ್ನಾಟಕಕ್ಕೆ ಸೀಮಿತವಾಗಿರುವಂತ ಕಾವೇರಿ ನೀರು ನಮಗೆ ಬೇಕು ಎನ್ನುವಂತ ನಿಟ್ಟಲ್ಲಿ ಒಂದ್ ಕಡೆ ಕುರುಬುರು ಶಾಂತಕುಮಾರ್ ಅವರು ಬೆಂಗಳೂರಿನಲ್ಲಿ ನೀರಸ ಪ್ರತಿಕ್ರಿಯೆ ಇರೋ ಕಾರಣದಿಂದಾಗಿ ನಾಳೆ ಅಂದ್ರೆ ಮಂಗಳವಾರ ನಾವು ಬೆಂಗಳೂರನ್ನ ಬಂದ್ ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಕುರುಬುರು ಶಾಂತಕುಮಾರ್ ನೇತೃತ್ವದಲ್ಲಿ ಸಾಕಷ್ಟು ಸಂಘಟನೆಗಳು ಕೂಡ ಭಾಗಿಯಾಗಿದ್ವು. ಆ ಸಂಘಟನೆಗಳು ಭಾಗಿಯಾಗಿ ನೇನು ನಾಳೆ ಬಂದ್ ಮಾಡಬೇಕು. ಆ ಸೊಳಗಡೆ ವಾಟಾಳ್ ನಾಗರಾಜರು ಕೂಡ ಮಧ್ಯಸ್ಥಿಕೆ ವಹಿಸಿ ಇಲ್ಲ ನಾನು ಬೇರೆ ರೂಪದಲ್ಲಿ ನಾನು ಪ್ರತಿಭಟನೆ ಮಾಡ್ತೇನೆ, ಕರವನ್ನ ಕರ್ನಾಟಕದ ಕರೆ ಕೊಡ್ತೇನೆ, ಬಂದನ್ನ ಮಾಡ್ತೇನೆ, ಅಖಂಡ ಕರ್ನಾಟಕವನ್ನ ಬಂದ್ ಮಾಡ್ತೇನೆ ಎನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟು ಈ ಒಂದು ವಿಚಾರ ಬಗ್ಗೆ ಇವತ್ತು ಸಭೆಯನ್ನ ಮಾಡಿ ಕಡೆಗೂ ನಾನು 29ಕ್ಕೆ ಕರ್ನಾಟಕ ಬಂದ್ ಮಾಡ್ತೀನಿ ಎನ್ನುವಂತ ಹೇಳಿ ಅವರು ಕೂಡ ಪಣ ತೊಟ್ಟಿರುವಂತದ್ದು. ಅದ್ರ ಜೊತೆಗೆ ನಾಳೆ ಬಂದ್ ಹೇಗಿರುತ್ತೆ ಎನ್ನುವಂತ ಹೇಳಿ ಕುರುಬುರು ಶಾಂತಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ನೋಡಿದ್ರೆ ಅವ್ರಿಗೂ ಕೂಡ ಸಾಕಷ್ಟು ಸಂಘಟನೆಗಳು ಸಾಥ್ ಕೊಡ್ತಾ ಇದ್ದೇವೆ. ಅದರಲ್ಲೂ ಪ್ರಮುಖವಾಗಿ ಜಯ ಕರ್ನಾಟಕ ಏನಿದೆಯಾ, ಜಯ ಕರ್ನಾಟಕದ ಸಂಘಟನೆ ಕೂಡ ನಾಳೆ ಮುಷ್ಕರದಲ್ಲಿ ಅಂದ್ರೆ ಬಂದ್ ನಲ್ಲಿ ನಾವು ಭಾಗಿಯಾಗಿ ಬೆಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿ ರೈಲುಗಳನ್ನ ತಡೆಯುವಂತ ಕೆಲಸ ಮಾಡ್ತೇವೆ ಎನ್ನುವ ನಿಟ್ಟಿನಲ್ಲಿ ಜೈ ಕರ್ನಾಟಕ ರಾಜ್ಯಾಧ್ಯಕ್ಷರು ಕೂಡ ಸದ್ಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೇಳಿಕೆ ಸಂಬಂಧಪಟ್ಟಾಗ ನೋಡಿದ್ರೆ ಇವ್ರ ಜೊತೆಗೆ ಸಾಕಷ್ಟು ಸಂಘಟನೆಗಳು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಭಾಗಿಯಾಗಿ ನಾಳೆ ಬೆಂಗಳೂರನ್ನ ಬಂದ್ ಮಾಡೇ ತೀರ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ, ಜೊತೆಗೆ ತಮಿಳುನಾಡಿಗೂ ಕೂಡ ಎಚ್ಚರಿಕೆ ಕೊಡುವಂತ ಕೆಲಸ ಆಗ್ತವೆ. ಇದ್ರ ಜೊತೆಗೆ ನಾಳೆ ಬಂದ್ಗೆ ನಾವು ಕೂಡ ಬೆಂಬಲ ಇದ್ದೆ ಇರ್ತೇವೆ, ನಿಮ್ಮ ಹಿಂದೆ ನಾವು ನಿಲ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸಂಘಟನೆ ಹೇಳಿಕೆಯನ್ನ ಕೊಟ್ಟಿದ್ವು. ಅವೆಲ್ಲವೂ ಕೂಡ ಒಂದೊಂದೇ ವಾಪಸ್ ಹೋಗುವಂತ ಕೆಲಸ ಆಗ್ತದೆ, ಬಂದು ಕರೆ ಕೊಟ್ಟಿದ್ದಂತವನ್ನ ವಾಪಸ್ ಪಡೆಯುವಂತ ಕೆಲಸ ಮಾಡ್ತದೆ. ಅದರಲ್ಲೂ ಪ್ರಮುಖವಾಗಿ ಹೋಟೆಲ್ ಸಂಘಟನೆ, ಹೋಟೆಲ್ ಅಸೋಸಿಯೇಷನ್ ಸಂಘಟನೆ ಏನಿತ್ತು ಅದು ಸದ್ಯ ನಿನ್ನೆ ಬಂದ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಸದ್ಯ ಈಗ ಮತ್ತೆ ವಾಪಸ್ ಪಡೆದುಕೊಳ್ಳುವಂತ ಕೆಲಸ ಆಗಿದೆ. ನಾವು 29ಕ್ಕೆ ಬೆಂಬಲ ಕೊಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಹೋಟೆಲ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರಾಗಿರುವಂತಹ ಪಿಸಿ ರಾವ್ ಅವರು ಈಗ ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟು ಬಂದ್ಗೆ ಕೊಟ್ಟಿದ್ದಂತಹ ಒಂದು ಸಾಥ್ ಏನಿತ್ತು ಆ ಸಾಥನ್ನ ವಾಪಸ್ ಪಡೆದುಕೊಂಡು ಬರ್ತದ್ದು. ಅದ್ರ ಜೊತೆಗೆ ಓಲಾ ಒಬ್ಬರ್ ಕೂಡ ನೀವು ಬೆಂಗಳೂರನ್ನ ಬಂದ್ ಮಾಡೋದಾದ್ರೆ ನಾವು ಕೂಡ ನಿಮ್ ಜೊತೆ ನಿಲ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಏನು ಓಲಾ ಒಬ್ಬರ್ ತನ್ವೀರ್ ಏನಿದ್ರ ತನ್ವೀರ್ ಕೂಡ ಅವ್ರು ವಾಪಸ್ ಪಡೆದುಕೊಳ್ಳುವಂತ ಕೆಲಸ ಆಗಿದೆ. ನಾವು ಎಂದಿನಂತೆ ನಾವು ನಾಳೆ ಕೂಡ ಓಲಾ ಒಬ್ಬರ್ ಚಾಲನೆ ಇರ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟು ವಾಪಸ್ ಪಡೆದುಕೊಳ್ಳುವಂತ ಕೆಲಸ ಆಗಿದೆ. ಇದ್ರ ಜೊತೆಗೆ ಸಾಕಷ್ಟು ಸಂಘಟನೆಗಳು ವಾಟಾಳ್ ಅವರ ನೇತೃತ್ವವನ್ನು ವಹಿಸಿ ಅವರು 29ಕ್ಕೆ ಹೋಗಿದ್ರೆ ಇನ್ನು 35ಕ್ಕೂ ಹೆಚ್ಚು ಸಂಘಟನೆಗಳು ಕುರುಬುರು ಶಾಂತಕುಮಾರ್ ಅವರ ಪರವಾಗಿ ಇರೋ ಕಾರಣದಿಂದಾಗಿ ನಾಳೆ ಬೆಂಗಳೂರನ್ನ ಬಂದ್ ಮಾಡಲೇಬೇಕು ಎನ್ನುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಪಣ ತೊಟ್ಟಿವೆ. ಬೆಳಗ್ಗೆ 6 ಗಂಟೆಗೆ ಬಂದ್ ಎನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಸಂಜೆ 6ವರೆಗೂ ಕೂಡ ರ್ಯಾಲಿಗಳಂತೆ ರೈಲ್ವೆ ತಡೆಯಾಗಲಿ ಸೇರಿದಂತೆ ವಿವಿಧ ರೂಪದಂತಹ ಒಂದು ವ್ಯವಸ್ಥೆಯನ್ನ ನಾಳಿನ ಬಂದ್ ಮಾಡುವಂತ ನೇತೃತ್ವ ವಹಿಸಿರುವಂತಹ ಸಂಘಟನೆ ಮುಂಚೂಣಿಯಲ್ಲಿರುವಂತದ್ದು ಶಿಲ್ಪ. ಓಕೆ ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ನಾಳೆ ಬಂದ್ ಮಾಡೇ ತೀರ್ತೀವಿ ಅಂತೇಳಿ ರೈತ ಸಂಘಟನೆಯ ಮುಖಂಡರಾದಂತಹ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಒಂದಷ್ಟು ಕನ್ನಡಪರ ಸಂಘಟನೆಯವರು ನಮ್ಮ ಬೆಂಬಲ ಇಲ್ಲ ಇದಕ್ಕೆ, ನಮ್ಮ ಬೆಂಬಲ ಏನಿದ್ರು ಶುಕ್ರವಾರ ನಾವು ಸಪ್ರೇಟಾಗಿ ಬಂದ್ ಮಾಡ್ತಾ ಇದ್ದೀವಿ, ಅದು ಇಡೀ ಕರ್ನಾಟಕ ಬಂದ್ ಮಾಡ್ತಾ ಇದ್ದೀವಿ ಅಂತ. ಈ ಗೊಂದಲದ ನಡುವೆನೆ ನಾಳಿನ ಬಂದ್ ಹಾಗಾದ್ರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.